ಮಾತೆ, ನೀಡಿ ಕಳೆದುಕೊಂಡದ್ದು ಇಲ್ಲ, ಬಚ್ಚಿಟ್ಟು ಉಳಿಸಿಕೊಂಡದ್ದು ಇಲ್ಲ. ಮಾತೆ ನೀಡುತ್ತಾ ನಮ್ಮೆಲ್ಲರನ್ನೂ ಪಡೆದುಕೊಂಡಿದ್ದಾಳೆ. ಹೆಚ್ಚಾಗಿ ಅತಿ ಹೆಚ್ಚಾಗಿ ನೀಡುತ್ತಾ ನಮ್ಮೆಲ್ಲರನ್ನು ತಂದೆ ದೇವರ ಕುಟುಂಬದ ಪ್ರೀತಿ ಪಾತ್ರರಾದ ಸದಸ್ಯರನ್ನಾಗಿ ಮಾಡಿದ್ದಾಳೆ. ದೇವರ ಮಾತೆಯಲ್ಲಿ ಜಪಮಾಲೆಯ ಮಾತೆಯ ಹಬ್ಬವನ್ನು ಆಚರಿಸುತ್ತಿರುವಂತಹ ನಾವು ದೇವರ ಮಾತೆಯ ಪ್ರೀತಿಯ ಸಹೋದರ ಸಹೋದರಿಯರೇ, ಆತ್ಮೀಯರೇ, ಭಕ್ತಾದಿಗಳೇ, ತಾಯಿ ನಮ್ಮ ಸಭೆ ನಮ್ಮೆಲ್ಲರಿಗೆ ಒಂದು ವಿಶೇಷವಾದ ಆಹ್ವಾನವನ್ನು ಇದು ನೀಡುತ್ತಿದೆ. ಅದೇನೆಂದರೆ ಜಪಮಾಲೆಯ ಮಾತೆಯ ಹಬ್ಬವನ್ನು ವಿಜೃಂಭಣೆಯಿಂದ ಕೊಂಡಾಡಲು ಒಂದು ವಿಶೇಷವಾದ ಆಹ್ವಾನವನ್ನು, ಆಮಂತ್ರಣವನ್ನು ಪ್ರೀತಿಯಿಂದ ನೀಡುತ್ತಿದೆ. ನಮ್ಮಲ್ಲಿ ಈ ಬಲಿಪೀಠದ ಸುತ್ತ ನೆರೆದಿರುವಂತ ನಮ್ಮೆಲ್ಲರಿಗೂ ಜಪಸ್ಥರದ ಬಗ್ಗೆ ಹಾಗೂ ಜಪಸ್ಥರ ಜೊತೆಗೆ ಒಂದು ಅವಿನಾಭಾವ ಸಂಬಂಧವಿದೆ. ಜಪಸ್ಥರವನ್ನು ಹೊರತುಪಡಿಸಿ ಜಪಸ್ಥರವಿಲ್ಲದೆ, ಜಪಸ್ಥರವನ್ನು ಊಹಿಸಿಕೊಳ್ಳದೆ ನಮ್ಮ ಈ ಕ್ರೈಸ್ತ ಬದುಕನ್ನು ಕಟ್ಟಿಕೊಳ್ಳಲು ಕಟ್ಟಿಕೊಂಡಂತಹ ಸುಂದರ ಬದುಕನ್ನು ಸುಸೂತ್ರವಾಗಿ ಸಾಗಿಸಲು ಸಾಧ್ಯವಿಲ್ಲ. ಜಪಸರವೆಂಬ ದೋಣಿಯ ಮುಖೇನ ನಾವು ಒಳ್ಳೆಯ ರೀತಿಯಲ್ಲಿ ಸಾಗಿದಾಗ ಮಾತ್ರ ಪ್ರಭು ಕ್ರಿಸ್ತನೆಂಬ ಆ ದಡವನ್ನು ಸರಿಯಾದ ಸಮಯದಲ್ಲಿ ಸಮಂಜಸವಾಗಿ ಸೇರಲು ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಅದೆಷ್ಟೋ ಬಾರಿ ನಾವು ಜಪಸರವನ್ನು ಹೇಳಬೇಕಾದರೆ ನಮ್ಮ ಗರಿವಿಲ್ಲದ ರೀತಿಯಲ್ಲಿ ಬೇಕು ಬೇಡವು ಅಥವಾ ಇದರ ಅರ್ಥವನ್ನು ಸರಿಯಾಗಿ ಗ್ರಹಿಸದೆ ಅರ್ಥೈಸದೆ ಏನೋ ಹೇಳಬೇಕು ಗಿಣಿಪಾಠ ಹೇಳಿದಾಗಿ ನಾವು ಹೇಳುತ್ತಾ ನಮ್ಮ ಸಮಯವನ್ನು ದೂರುತ್ತೇವೆ. ಕುಟುಂಬದಲ್ಲಿ ಹಿಂಸೆ ಪಡಿಸ್ತಾರಲ್ಲ, ಅದನ್ನು ಪ್ರಾರ್ಥನೆ ಮಾಡು ಮಾಡು ಅಂತ ಜಪಸರ ಪ್ರಾರ್ಥನೆ ಮಾಡಲೇಬೇಕು ಸಂಜೆಯಾದಾಗ, ಬಲಿ ಪೂಜೆ ಮುಂಚೆ ಜಪಸರ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಮಾಡ್ತೀವಿ. ಈ ರೀತಿಯ ಒಂದು ಕಾಟಾಚಾರದ ಬೇಕೋ ಬೇಡದ ರೀತಿಯಲ್ಲಿ ನಾವು ಜಪಸರ ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಿ ಮಾತೆಯ ಶ್ರೇಷ್ಠತೆಯನ್ನು, ಮಾತೆಯನ್ನು ಶ್ರೇಷ್ಠಗೊಳಿಸಿದಂತ ಆಕೆಯ ಪುತ್ರನ ಶ್ರೇಷ್ಠತೆಯನ್ನು ನಾವು ಅರಿಯಲು ಸಾಧ್ಯವಿಲ್ಲ. ಅವರಿಂದ ವರಪ್ರಸಾದಗಳನ್ನು ಯಥೇಚ್ಛವಾಗಿ ನಮ್ಮ ಮನ ಮನೆಗಳಿಗೆ ತುಂಬಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಜಪಸರದ ಅರ್ಥ ಮಹತ್ವವನ್ನು ಅರಿಯಲು ಈ ದಿವ್ಯ ಬಲಿ ಪೂಜೆ ನೆರವಾಗಲಿ. ಮಾಡಿರುವಂತಹ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಮನಸ್ಸಿಗೆ ತಂದುಕೊಂಡು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿ ಈ ಬಲಿ ಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ
ಕಾಂತಿ ಪಡೆಯುವ ರಕ್ಷಣೆಯನ್ನು ಶ್ಲೋಕ ಅನುಗ್ರಹಿಸಿದನು.
ಬರೆದ ಪತ್ರದಿಂದ ವಾಚನ. ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ಸಹೋದರರೇ, ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವವಿರಲಿ. ಆಗ ಮನುಷ್ಯನಿಗೂ ಮೀರಿದ ದೈವ ಶಾಂತಿಯು ನಿಮ್ಮ ಹನುಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಕಡೆಯದಾಗಿ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ನೀವು ನನ್ನಿಂದ ಕಲಿತವು ಹಾಗೂ ಅರಿತವುಗಳನ್ನು, ಕೇಳಿದವು ಹಾಗೂ ಕಂಡಿದವುಗಳನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತನ್ನಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ದೇವರ ವಾಕ್ಯವಿದು. ಚಿರಪರಿಚಿತರು ನಾದನಂತ ಅವರ ಹೆಸರು.
ನಾನು ಬಾಗಿಲು ತೆಗೆದಿದ್ದೆ, ಕಾಲು ಬಿದ್ದೆ. ನಾನು ನಿಮ್ಮ ಹಿರಿಯವರು ಕಾಲು ಬೀಳಬಾರ್ದು ಹೇಳಿದ್ದೇನೆ. ಒಳ ಕರ್ಕೊ ಬಂದೆ, ಕೂರಿಸ್ದೆ, ಸ್ವಲ್ಪ ನೀರು ಕೊಟ್ಟೆ. ಭಾವೋದ್ವೇಗದಿಂದ ಅವರು ಸ್ವಲ್ಪ ಪುಳಕಿತರಾಗಿದ್ದರು. ಗದ್ಗದಿತರಾಗಿ ಮಾತುಗಳು ಬರ್ತಾ ಇರಲಿಲ್ಲ. ಅವ್ರು ಏನೋ ಹೇಳ್ಕೋಬೇಕು, ತುಂಬ ಸಂತೋಷ ತುಂಬಿ ತುಳುಕಿದೆ. ಆ ಸಂತೋಷದ ಕಟ್ಟೆ ಒಡಿಬೇಕಿತ್ತು. ಫಾದರ್ ಹೇಳಿದ್ದಾರೆ ಹೇಗಿದೆ, ಸುಮಾರು ದಿನ ಅದನ್ನು ಕಾಣೆ. ಫಾದರ್ ಸೆಪ್ಟೆಂಬರ್ 1 ನಿಮ್ಮನ್ನು ಭೇಟಿ ಮಾಡಿದ್ದೆ, ಜ್ಞಾಪಕ ಇದೆಯಾ? ಹೌದು, ನಾನು ನಿಮ್ಮನ್ನು ಭೇಟಿ ಮಾಡಿದೆ, ಜ್ಞಾಪಕ ಇದೆ. ತೋಮಿಯಾರ್ ಪಾಳಿದ್ದಾರೆ ಅವ್ರು ಹೇಳಿದ್ರು, ಅವತ್ತು ಏನೋ ಒಂದು ಘಟನೆ ಆಗಿತ್ತು. ನಾನು ಹೇಳ್ಕೊಂಡಿದ್ದೆ, ನನ್ನ ಹೆಂಡತಿಯನ್ನು ನಾನು ಸಾಕಷ್ಟು ದ್ವೇಷ ಮಾಡ್ತಾ ಇದ್ದೆ. ಯಾವುದೇ ಕಾರಣವನ್ನು ನಾನು ಜೀವನ ಮಾಡಲಿಲ್ಲ ಫಾದರ್, ಆಗ್ತಾ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇದ್ದಾಳೆ, ಹಿಂಸೆ ಕೊಡ್ತಾ ಇದ್ದಾಳೆ. ನೋವು ಎಷ್ಟು ವ್ಯಥೆ ಅಂತ ಹೇಳಿದ್ರೆ ಅವ್ರ ಜೊತೆ ಇರುವಂತ ಒಂದೊಂದು ದಿನವೂ ಬೆಂಕಿಯಲ್ಲಿ ಬೇರೆಯೋ ರೀತಿ ಇದೆ. ನನಗೆ ಆಗುದಿಲ್ಲ. ಇರೋಷ್ಟು ದಿನ ನಾನು ಸಂತೋಷವಾಗಿದ್ದೀನಿ, ನನಗೆ ನೆಮ್ಮದಿ ಬೇಕು. ಅದಕ್ಕೆ ನಾನು ಡಿವೋರ್ಸ್ ಕಂಪ್ಲೇಂಟ್ ಮಾಡ್ತಾ ಇದ್ದೆ. ನೀವು ಹೇಗಿರ್ತೀರಿ ಫಾದರ್ ಅಂತ ಹೇಳಿದ್ದೆ, ಜಾಮ್ಲ ಇದೆಯಾ? ಹೌದು, ಜಾಮ್ಲ ಇದೆ. ಆಗ ನಾನು ಹೇಳಿದೆ, ನಾನು ಸಲಹೆ ಕೊಟ್ಟಿದ್ದೆ ನಿನಗೆ, ಅದು ಜಾಮ್ಲ ಇದೆಯಾ ಅಂತ ಕೇಳಿದೆ. ಹೌದು, ಅದಕ್ಕಾಗಿ ಬಂದಿದ್ದೇನೆ. ಅವ್ರು ಹೇಳಿದ್ರು, ನೀವು ಹೇಳಿದ್ರಿ 30 ದಿನಗಳ ಕಾಲ ಅಕ್ಟೋಬರ್ ಮಾಸ ಜಪಸರ ಮಾಸ, ಜಪಸರ ಮಾತೆಗೆ ಎಂದು ಅರ್ಪಿಸಲಾದಂತಹ ಒಂದು ತಿಂಗಳು. ಈ ತಿಂಗಳಿನಲ್ಲಿ ನೀನು ಈ ಒಂದು ಉದ್ದೇಶಕ್ಕಾಗಿ ಯಾಕಾಗಿ ನಾನು ನನ್ನ ಹೆಂಡತಿಗೆ ವಿವಾಹ ವಿಚಯನ ಹೇಳಬೇಕು, ಯಾಕೆ ನಾನು ಅವ್ರ ಜೊತೆ ಇಲ್ಲಿಗೆ ಆಗ್ತಾ ಇಲ್ಲ, ಮತ್ತೆ ಒಂದಾಗಿ ಜೀವನ ಮಾಡಬಹುದಾ, ನಮ್ಮ ಎರಡು ಮಕ್ಕಳಿಗೆ ನಾವು ತಲೆ ತಾಯಿಗಾಗಿ ಒಳ್ಳೆಯ ಬದುಕನ್ನು ಭವಿಷ್ಯವನ್ನು ರೂಪಿಸಬಹುದಾ, ಯಾಕಾಗಿ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಈ ಒಂದು ಉದ್ದೇಶಕ್ಕಾಗಿ ನೀವು ಒಳ್ಳೆಯ ಮನಸ್ಸಿನಿಂದ 30 ದಿನಗಳು ಪ್ರತಿನಿತ್ಯ ಜಪಸರ ಮಾಡಿ ನಾನು ಪ್ರಾರ್ಥಿಸ್ತೇನೆ ಅಂತ ಹೇಳಿದ್ದೆ. ನವೆಂಬರ್ 9 ಬಂದು ಹೇಳ್ತಾರೆ ಅವರು, ಫಾದರ್ ನೆನ್ನೆ ದಿನ ನನ್ನ ಹೆಂಡತಿ ನನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿಬಿಟ್ರು. ಕ್ಷಮಾಪಣೆ ಕೇಳಿದ್ರು ಅಂತ ಹೇಳಿ ನನ್ನ ಮಾತೆ ಅದ್ಭುತ ಮಾಡಿದಂತ ಹೇಳ್ತಾ ಇಲ್ಲ. ಹಾಗೆ ಕ್ಷಮಾಪಣೆ ಕೇಳಿದ್ರು ನಾನೇ ಹೇಳಿದ ಹಾಗೆ ಕಾಲಿಗೆ ಅವ್ರು ಬೀಳ್ತಾ ಇದ್ದೆ. ಈ 1 ತಿಂಗಳಲ್ಲಿ ಮಾತೆ ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಏನಾಗಿದೆ? ಈ ಜಪಸರದಲ್ಲಿ ಅದೆಂತ ಅದ್ಭುತ, ಅದೆಂತ ಶಕ್ತಿ ಅಡಗಿದೆಯೋ ನನಗಂತೂ ಗೊತ್ತಿಲ್ಲ. ಫಾದರ್, 1 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕು. ನಾನು ಮಾಡಿರುವಂತ ಕೆಲಸದಲ್ಲಿ ಹೆಚ್ಚಿನ ದುಡಿಮೆ ಬರ್ತಾ ಇದೆ. ಜಮೀನಲ್ಲಿ ಫಸಲು ಸುಸಂಪನ್ನವಾಗಿ ಹೊರಹೋಗ್ತಾ ಇದೆ. ಮಕ್ಕಳು ಸಹ ಏನು ಮಾತು ಕೇಳ್ತಾ ಇದೆ. 1 ತಿಂಗಳ ಅನುಭವಿಸಿದಂತಹ ಒಂದು ಸತ್ಪರಿಣಾಮಗಳಿವು. ಪ್ರತಿ ರೀತಿಯ ಜಪಸರ ಮಾಡ್ತಾ 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 ಮೊದಲು ನಾನು ಶುರು ಮಾಡಿದೆ. ನನ್ನ ಮುಖವಾಗಿ ನೋಡಿ ನನ್ನ ಹೆಂಡತಿ 1 ವಾರದ ನಂತರ ಅವರು ಪ್ರಾರ್ಥನೆ ಕೊಟ್ಟು, ಮಕ್ಕಳು ಬಂದರು. ಕಡೆಯ ವಾರದಲ್ಲಿ ಒಂದು ಶಾಂತಿಯ ತೋಟ ಆಗುತ್ತೆ. ಜಪಸರದ ಅರ್ಥ ಗುಲಾಬಿ ತೋಟ, ಗುಲಾಬಿ ಹೂಗಳ ಗುಚ್ಛ. ಒಂದು ಗುಲಾಬಿ ತೋಟವನ್ನು ನಾವು ಮನೆಯಲ್ಲಿ ಸೃಷ್ಟಿ ಮಾಡಿದ್ದೆವು. ನೆನ್ನೆ ದಿನ ನನ್ನ ಹೆಂಡತಿ ಸಂಪೂರ್ಣವಾಗಿ ಹೇಳ್ತಾಳೆ, ನಾನು ಮಾಡಿದಂಗೆಲ್ಲ ನಿಮಗೆ ಕ್ಷಮೆ ಯಾಚಿಸ್ತೇನೆ, ನಾವು ಚೆನ್ನಾಗಿರೋಣ, ಮಾದರಿ ಕುಟುಂಬವಾಗಿರೋಣ. ಅವಳು ಕ್ಷಮೆ ಕೇಳಿದ್ರು ನಾನು ರೆಡಿಯಾಗಿದ್ದೇನೆ. ನನ್ನ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ನನ್ನ ಹೆಂಡತಿ ಏನು ತಪ್ಪು ಮಾಡಿದ್ರು ನಾನು ತಪ್ಪು ನನ್ನ ಮನಸ್ಸಿಗೆ ತಂದುಕೊಳ್ಳಲಿಲ್ಲ. ಒಂದಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಈ ಜಪಸರ ನಮ್ಗೆ ಸಾಕಷ್ಟು ತಂದುಕೊಟ್ಬಿಟ್ಟಿದೆ. ನಾನು ನನ್ನ ಹೆಂಡತಿ ಮಾತ್ರವಲ್ಲ, ನಮ್ಮ ಕುಟುಂಬದವರೆಲ್ಲ ಒಂದಾಗ್ತಾ ಇದ್ದೀವಿ. ಪ್ರತಿನಿತ್ಯ ಜಪಸರವನ್ನು ಮಾಡ್ತಾ ಇದ್ದೀವಿ. ಈ ಜಪಸರದ ಕೀರ್ತಿ ಮಹಿಮೆಯನ್ನು ನಾನು ಎಲ್ಲೆಲ್ಲಿ ಶಕ್ತಿ ಅಥವಾ ಎಲ್ಲೆಲ್ಲಿ ಸಮಯ ಸಿಗುತ್ತದೋ ಅಲ್ಲೆಲ್ಲ ನಾನು ಹೇಳಿ ಇಚ್ಛೆ ಪಡ್ತೇನೆ. ಕೊಟ್ಟಂತ ಸಲಹೆ ಬಹಳ ಬೆಲೆ ಬಾಳುವಂತ ಸಲಹೆ. ಜಪಸರ ನನ್ನ ಜೀವನದ ಜೀವಾಣ, ಉಸಿರು ಬಿಟ್ಟೇನು ಜಪಸರದಲ್ಲಿ ಏನು ಅಂತ ಆತ ತಮಿಳಿನಲ್ಲಿ ಮಾತಾಡಿದ. ಬಹಳ ಸಂತೋಷ ಆಯಿತು. ಮಾತೆ ಮರಿಯಮ್ಮನವರಲ್ಲಿ ಜಪಸರ ಮಾತೆ
ದೀನರ ಮಾತೆ ಮರಿಯಮ್ಮನವರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆತ್ಮೀಯರೇ, ಮಕ್ಕಳೇ, ಇಂದು ಜಪಸರಕ್ಕೆ ಎಲ್ಲಿಲ್ಲದ ಬೇಡಿಕೆ, ಜಪಸರಕ್ಕೆ ಎಲ್ಲಿಲ್ಲದ ಬೇಡಿಕೆ. ಎಲ್ಲಿ ಹೋಗಿ ಜಪಸರವನ್ನು ಕಾಣಬಹುದು? ಯಾವ ಮನೆಗೆ ಹೋಗ್ಬೋದು ನೀವು? ಎಲ್ಲಿಗೆ ಹೋಗ್ಬೋದು? ಒಂದು ಕಾರ್ ಒಂದು ಕೊಟ್ಟರೆ ಜಪಸರ ಇರುತ್ತೆ, ಒಂದು ಮನೆ ಹೋದ್ರು ನಾಲ್ಕೈದು ಜಪಸರ ಇರುತ್ತೆ. ನೀವು ಬರೋದ್ರಲ್ಲ ಎತ್ತರಕ್ಕೆ ಹಾಕ್ಬೇಕು, ನನ್ನ ಮಂತ್ರಕ್ಕೆ ಹಾಕ್ಬೇಕು, ನನ್ನ ಅದಕ್ಕೆ ಹಾಕ್ಬೇಕು, ನನ್ನ ಇದಕ್ಕೆ ಹಾಕ್ಬೇಕು, ನನ್ನ ಕಾರ್ಗೆ ಹಾಕ್ಬೇಕು. ಕಾರಿನ ಗ್ಲಾಸ್ಗೆ ಒಂಥರ ಇರಬೇಕು, ಕೆಳಗಡೆ ನಾನು ವಾಕಡೆ ಕಡೆ ಏನಾದ್ರು ಮಾಡ್ತೀನಿ, ಕೆಲವೊಂದು ಕಡೆ ಒಂದು ಇರಬೇಕು ಚೆನ್ನಾಗಿರೋದು. ಮನೆಯಲ್ಲಿ ಸುಮಾರು ಎತ್ತರಗಳಿರಬೇಕು, ಎಲ್ಲ ಜಪಸರ ಹಾಕ್ಬೇಕು. ಯಾವುದೇ ನಷ್ಟ, ಯಾವುದೇ ಕಷ್ಟ ನನಗೆ ನನ್ನ ಕುಟುಂಬಕ್ಕೆ ಸಂಭವಿಸದಿರದಂತೆ ಕಾಪಾಡಲು ಈ ಜಪಸರ ಬೇಕು. ಆದರೆ ಆ ಥರ ಜಪಸರ, ನನ್ನ ಕಾರಿನಲ್ಲಿರುವ ಜಪಸರ ಬೇರೆ ಯಾರು ಇರಬಾರ್ದು. ಆ ರೀತಿ ಒಂದು ಜಪಸರ ಬರೀಬಾರ್ದು. ಈ ಜಪಸರ ಎಲ್ಲಿ ತಗೊಂಡ್ರ, ರೋಗಿ ತಂದ್ರ, ಅಥವಾ ಇಟಲಿ ತಗೊಂಡ್ರ, ಅಥವಾ ಓರಿ ಲೈಟ್ ತಗೊಂಡ್ರ, ಅಥವಾ ಎಲ್ಲಿ ತಗೊಂಡ್ರಿ? ಇಲ್ಲ ಇಲ್ಲೇ ಡೋಗಳೆ, ಅದು ನಿಮ್ಗೆ ಬೇಡ, ಹೊರಗಡೆ ತೆಗೆದುಕೊಳ್ಳಿ. ಜಗಮಗಿಸ್ಬೇಕು, ರಾರಾಜಿಸ್ಬೇಕು, ವಿಜೃಂಭಿಸ್ಬೇಕು, ಕಣ್ಣನ್ನ ಕುಟ್ಟಬೇಕು. ಅತ್ಯಾಧುನಿಕ ಬೇಡಿಕೆ ಇದೆ ಜಪಸರಕ್ಕೆ. ಯಾತಕ್ಕೆ ಬೇಡಿಕೆ? ಜಪಸರಕ್ಕೆ ಬೇಡಿಕೆ ಇರುವುದು ಅದನ್ನು ಹಿಡಿದು ಪ್ರಾರ್ಥಿಸುವುದಕ್ಕೆ ಅಲ್ಲ, ಅದರ ಅರ್ಥ ಮಾತ್ರ ತಿಳಿಯುವುದಕ್ಕೆ ಅಲ್ಲ. ನನ್ನಲ್ಲಿ ನಿನಗಿಂತಲೂ ಶ್ರೇಷ್ಠವಾದ, ಉನ್ನತವಾದ, ಪ್ರತಿಯೊಬ್ಬರ ಮನವನ್ನು ಸೂರೆಗೊಳ್ಳುವಂತಹ ಒಂದು ಜಪಸರವಿದೆ ಎಂದು ತೋರಿಸುವುದಕ್ಕೆ ತೋರಿಕೆಯ ಒಂದು ಅರ್ಥವಾಗಿದೆ ಈ ಜಪಸರ. ಯಾರಿಗೂ ಇದನ್ನು ಹಿಡಿದು ವಿಶ್ವಾಸದಿಂದ, ಭರವಸೆಯಿಂದ, ಪ್ರೀತಿಯಿಂದ ಜಪಿಸುವಂತಹ ಪಡಿಸುವಂತಹ ಶಕ್ತಿ ಸಾಮರ್ಥ್ಯವಿಲ್ಲ. ಕಾರಣ ನಾವು ಜಪಸರದ ಮಹತ್ವವನ್ನು ಇಂದು ಅರಿತಿಲ್ಲ. ಅವ್ರು ಮಾಡ್ತಾ ಇದ್ರು, ನಮ್ಗೆ ಕಲಿಸಿದ್ರು, ಅರ್ಧ ಮರ್ಧ ಕಲ್ತಿದ್ದೀವಿ, ನಾವು ಮಾಡ್ತಾ ಇದ್ದೀವಿ. ಅರ್ಧ ಮರ್ಧ ಬೇಯ್ದಂತ ಅಕ್ಕಿಯನ್ನು ನಾವು ತಿನ್ಲಿಕ್ಕೆ ಸಾಧ್ಯನಾ? ಮುಳ್ಳಕ್ಕಿಯಾದ ಅಕ್ಕಿ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ, ನಿದ್ದೆ ಬರೋದಿಲ್ಲ. ಅರ್ಧ ಮರ್ಧ ಜಪಸರ ಮಾಡಿದ್ರೆ ದೇವರ ಆಶೀರ್ವಾದ ನಮಗೆ ಸಿಕ್ಕೋದಿಲ್ಲ. ನಾವು ಅರ್ಧ ಮರ್ಧ ಕ್ರೈಸ್ತರಾಗುತ್ತೇವೆ, ಭಾನುವಾರ ಕ್ರೈಸ್ತರಾಗುತ್ತೇವೆ. ಪ್ರತಿ ಶನಿವಾರ, ಒಂದನೇ ಶನಿವಾರ ತಾಯಿಯ ಪುಣ್ಯ ಸ್ಥಳಕ್ಕೆ ಹೋಗಿ ನಮಗೆ ಸಾಲದ ಸಹಾಯವನ್ನು ಅವರು ನೀಡಿ ಒಂದು ಪ್ರಾರ್ಥನೆ ಮಾಡಿ ಒಂದು ತೋರಿಕೆಯ ಕ್ರೈಸ್ತರು ನಾವು, ನಾನು ಮತ್ತು ನೀವು ಆಗುತ್ತೇವೆ. ಇದು ಸಲ್ಲದು. ಇಂದು ಜಪಸರ ಮಾತೆ ಮಹೋತ್ಸವವನ್ನು ಆಚರಿಸುತ್ತಿರುವಂತಹ ನಮಗೆ ತಾಯಿ ಧರ್ಮಸಭೆ ಮಾತೆ ಮರೆಯುವ ಉದ್ಯೋಗ ನೀಡುವಂತಹ ಒಂದು ಕೀರು ಸಂದೇಶವೇನೆಂದರೆ, ಜಪಸರವನ್ನು ಮಾಡುವುದೇ ಆದರೆ ಪ್ರೀತಿಯಿಂದ, ಭರವಸೆಯಿಂದ, ವಿಶ್ವಾಸದಿಂದ ಮಾಡಿದೆ. ಪ್ರಿಯ ಸಹೋದರ ಸಹೋದರಿಯರೇ, 12ನೇ ಶತಮಾನದಲ್ಲಿ ಸಂತ ಡೊಮಿನಿಕರು ಈ ಜಪಸರಕ್ಕೆ ಒಂದು ಒಂದು ಮಹತ್ವವನ್ನು, ಒಂದು ಜಪಸರವನ್ನು ಪ್ರಾರ್ಥನೆಯನ್ನು ಯಾವ ರೀತಿ ಮಾಡಬೇಕು ಎಂಬ ಒಂದು ಒಂದು ಸಂಪ್ರದಾಯವನ್ನು ಹುಟ್ಟು ಹಾಕಿರುತ್ತೆ. ನಿಗದಿತವಾಗಿ ನಾವು ಜಪಸರ ಯಾವಾಗ ಪ್ರಾರಂಭವಾಯಿತು ಎಂಬ ನಿಗದಿತವಾದ ಒಂದು ಹಿನ್ನೆಲೆಯನ್ನು ಹುಡುಕುವುದು ಕಷ್ಟವಾದರೂ 12ನೇ ಶತಮಾನದಲ್ಲಿ ಸಂತ ಡೊಮಿನಿಕರು ಈ ಒಂದು ಜಪಸರ ಏರುವಂತಹ ಸಂಪ್ರದಾಯವನ್ನು ಹುಟ್ಟು ಹಾಕಿದರಂತೆ. 15ನೇ ಶತಮಾನದಲ್ಲಿ ಈ ಸಂತ ಡೊಮಿನಿಕರ ಸಭೆಗೆ ಸೇರಿದಂತಹ ಅಲನ್ ಎಂಬುವರು ಸಂತೋಷದ, ದುಃಖದ ಹಾಗೂ ಮಹಿಮೆಯ ರಹಸ್ಯವನ್ನು ಹೇಳುವಂತ ಸಂಪ್ರದಾಯವನ್ನು ಪ್ರಾರಂಭಿಸಿದರಂತೆ. 2002 ಇಸವಿಯಲ್ಲಿ ಯಾರು ಪ್ರಾರಂಭ ಮಾಡಿದ್ರು ಇನ್ನೊಂದು ಜಪಸರವನ್ನು? ಪ್ರಾರಂಭ ಮಾಡಿದ್ರು. ಈ ನಾಲ್ಕು ರಹಸ್ಯಗಳು ಎಷ್ಟು ಮಂದಿಗೆ ಗೊತ್ತು? ಪ್ರೇಮಿಯರ್ ಮಾಡಿ ಕೇಳಿದ್ರೆ ಹೇಳ್ತೀರೀಗ ಬೆಳಕಿನ ರಹಸ್ಯ, ಮೂರನೇ ರಹಸ್ಯ ಅವರು ದೇವರಿಗೆ ಸ್ತುತಿಯಾಗಿ. ನಾನು ಖಂಡಿತವಾಗಿಯೂ ನೀವು ಹೇಳಲ್ಲ ಅನ್ಕೊಂಡಿದ್ದೆ, ಹೇಳಿದ್ರಿ. 2 ಜನ 3 ಜನ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಕ್ರೈಮೇಲ್ ಮಾಡ್ಬೋದು. ಆದ್ರೆ ನಾವೆಲ್ಲ ಹೇಳ್ತೀವಿ, ನಾವು ಮಾತೆಯ ಭಕ್ತರು, ನಾವು ಮಾತೆ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಣ್ಣೀರಿಟ್ಟು ಆಕೆಯ ಪಾದವನ್ನು ತೊಳಿತಾ ಇದ್ದೀವಿ, ಆಕೆಯನ್ನು ಹೊರತುಪಡಿಸುವ ಜೀವನೇ ನನಗೆ. ಆ ಥರ ಜಪಸರ ಬೇಕು, ಈ ಥರ ಜಪಸರ ಬೇಕು.
ಪ್ರಿಯ ಸಹೋದರ ಸಹೋದರಿಯರೇ, ಜಪಸ್ತರವನ್ನು ಜಪಸ್ತರದ ಮಹತ್ವವನ್ನು ಅರಿಯದೆ ಮಾಡುವಂತಹ ಪ್ರಾರ್ಥನೆ ಆರಬೆರಕೆಯ ಪ್ರಾರ್ಥನೆಗೆ ಸಮವಾಗುತ್ತದೆ. ಬಲಿಪೂಜೆ ಪ್ರಾರ್ಥನೆಗಳಲ್ಲಿ ಶ್ರೇಷ್ಠ ಪ್ರಾರ್ಥನೆ ಬಲಿಪೂಜೆ. ಬಲಿಪೂಜೆಯ ನಂತರ ಸ್ಥಾನವನ್ನು ಅಲಂಕರಿಸುವಂತಹ ಪ್ರಾರ್ಥನೆ ಎಂದರೆ ಜಪಸ್ತರದ ಪ್ರಾರ್ಥನೆ. ಈ ಜಪಸ್ತರ ಪ್ರಾರ್ಥನೆ ಒಂದು ಮಹತ್ವವಾದ ವಿಶೇಷವಾದ ಸಾಕಷ್ಟು ಸಮಗ್ರ ಅಂಶಗಳನ್ನು ಹೊಂದಿರುವಂತಹ ಪ್ರಾರ್ಥನೆಯಾಗಿದೆ. ಈ ಜಪಸ್ತರ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಾವು ವಿಶ್ವಾಸದ ಪ್ರೇಷಿತರ ವಿಶ್ವಾಸ ಸಂಗ್ರಹ ಪ್ರಾರ್ಥನೆ ಹೇಳುತ್ತೇವೆ. ಈ ಪ್ರಾರ್ಥನೆಯಲ್ಲಿ ಧರ್ಮಸಭೆಯ ಎಲ್ಲ ಸತ್ಯಗಳು ಅಡಗಿವೆ. ಈ ಎಲ್ಲ ಸತ್ಯಗಳನ್ನು ನಾನು ವಿಶ್ವಾಸಿಸುತ್ತೇನೆ, ಈ ವಿಶ್ವಾಸದ ಮೇಲೆ ಬದುಕನ್ನು ಕಟ್ಟಿಕೊಂಡು ಸಾಗ್ತಾ ಇದ್ದೇನೆ, ಈ ವಿಶ್ವಾಸ ನನ್ನ ಜೀವನ ಉಸಿರಾಗಿದೆ, ಈ ವಿಶ್ವಾಸ ಪವಿತ್ರಾತ್ಮನ ಕೊಡುಗೆಯಾಗಿದೆ ಎಂದು ನಂಬಿ ನಾವು ಜಪದ ಪ್ರಾರ್ಥನೆಗೆ ಮುಂದಾಗ್ತೇವೆ. ನಂತರ ನಾವು ಮೂರು ನಮೋಮಯ ಪ್ರಾರ್ಥನೆಗಳನ್ನು ಹೇಳ್ತೇವೆ. ಇದರ ಮಹತ್ವವೇನು? ವಿಶ್ವಾಸ, ಭರವಸೆ, ಪ್ರೀತಿ. ಕ್ರೈಸ್ತರಾದ ಹಾಗೂ ನಾನು ಜಪಸ್ತರನ್ನು ಮಾಡುತ್ತಿರುವಂತ ನನ್ನಲ್ಲಿ ವಿಶ್ವಾಸ ಇದೆಯಾ? ಹೌದು, ನಾನು ಕ್ರಿಸ್ತನು ವಿಶ್ವಾಸಿಸಿದ್ದೇನೆ. ಅವರ ಸಭೆಯ ಪ್ರೀತಿಯ ಸದಸ್ಯ ನಾನು. ವಿಶ್ವಾಸವಿದೆಯಾ ಎಂದು ನೆನೆಸಿಕೊಳ್ಳುವುದಕ್ಕೆ ಒಂದು ನಮ್ಮ ಮರೆಯ ನನಗೆ ಸ್ವರ್ಗ ಸಾಮ್ರಾಜ್ಯ ಸಿಗುತ್ತದೆಯಾ ಎಂಬ ಒಂದು ಭರವಸೆ ಇದೆಯಾ? ಆ ಭರವಸೆ ಇದೆ ನನಗೆ. ಅವರಲ್ಲಿ ನಾನು ಪುನರುತ್ಥಾನನಾಗುತ್ತೇನೆ ಎಂದು ಹೇಳುವಂತ ಎಂದು ನೆನಪಿಸುವಂತ ಒಂದು ಭರವಸೆಯ ಒಂದು ನಮ್ಮೋಮರಿಯ ಹಾಗೂ ಪ್ರೀತಿಯಿಂದ ಪ್ರಭು ಕ್ರಿಸ್ತರು ದರೆಯಲ್ಲಿ ಅವತರಿಸಿ ಪ್ರೀತಿಗಾಗಿ ನಾವು ಪ್ರಾಣವನ್ನು ಅರ್ಪಿಸಿ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡರು, ನಾನು ಸಹ ನನ್ನ ಪ್ರೀತಿಯನ್ನು ಕ್ರಿಸ್ತನ ಪ್ರೀತಿಯನ್ನು ಅರಿಯಲಿರುವ ಜನತೆಗೆ ಹಂಚುತ್ತೇನೆ ಎಂದು ಸಾರುವಂತಹ ಒಂದು ಮತ್ತೊಂದು ನಮ್ಮೋಮರಿಯರೇ. ಮತ್ತು ಮೂರು ನಮ್ಮೋಮರಿಯ ಪ್ರೀತಿಯ, ಭರವಸೆಯ, ವಿಶ್ವಾಸದ ನಮ್ಮೋಮರಿಯ. ಈ ಪ್ರೀತಿ, ವಿಶ್ವಾಸ, ಭರವಸೆ ಇದೆ ಅಂತ ಹೇಳಿ ನಂತರ ನಾವು ಜಪಸ್ತರ ಪ್ರಾರ್ಥನೆಯನ್ನು ಶುರು ಮಾಡುತ್ತೇವೆ. ಪರಲೋಕ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹತ್ತು ನಮ್ಮೋಮರಿಯರ ಮಧ್ಯೆ ಒಂದು ಪರಲೋಕ ಪ್ರಾರ್ಥನೆ ಮಾಡುತ್ತೇವೆ. ಉದ್ದೇಶ ಏನು? ಉದ್ದೇಶ ಪ್ರಭು ಕ್ರಿಸ್ತರಿಗೆ ಅರಿಸಿಕೊಂಡಂತಹ ಪ್ರೀತಿಯ ಪ್ರಾರ್ಥನೆ, ಶ್ರೇಷ್ಠ ಪ್ರಾರ್ಥನೆ, ಪರಲೋಕ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ನಾಲ್ಕು ಮುಖ್ಯ ಅಂಶಗಳು ಒಳಗಿವೆ. ಅವೇನೆಂದರೆ ಆರಾಧನೆ, ಕೃತಜ್ಞತೆ, ಪಾಪ ಕ್ಷಮೆ, ಕೋರಿಕೆ. ಆರಾಧನೆ, ಕೃತಜ್ಞತೆ, ಪಾಪ ಕ್ಷಮೆ, ಕೋರಿಕೆ, ಈ ನಾಲ್ಕು ಮುಖ್ಯ ಅಂಶಗಳನ್ನು ಹೊಂದಿರುವಂತಹ ಈ ಪ್ರಾರ್ಥನೆಯನ್ನು ನಾವು ಜಪಸ್ತರದ ಹತ್ತು ನಮೋಮರಿಗಳ ಮಧ್ಯ ಹೇಳುತ್ತೇವೆ. ನಂತರ ನಾವು ನಮೋಮರಿಯ ಪ್ರಾರ್ಥನೆ ಹೇಳುತ್ತೇವೆ. ಆ ನಮೋಮರಿಯ ಪ್ರಾರ್ಥನೆಯಲ್ಲಿ ಏನಿದೆ ಎಂದು ನಮಗೆ ತಿಳಿಸಬೇಕು. ಅದರಲ್ಲಿ ಅಡಗಿರುವಂತಹ ಶ್ರೇಷ್ಠತೆ ಏನು? ನಾವು ಮಾತೆ ಮರಿಯವನವರ ಶ್ರೇಷ್ಠತೆ ಹೊಳುತ್ತಾ ಇದ್ದೀವಾ, ಅಥವಾ ತಾಯಿಯ ಶ್ರೇಷ್ಠತೆಯನ್ನು ಹೊಗಳುವುದರ ಜೊತೆಗೆ ಆ ತಾಯಿಯ ಉದರದಲ್ಲಿ ಕ್ಷೇಸಿದಂತಹ ಪ್ರಭು ಕ್ರಿಸ್ತರಾದ ರಕ್ಷಕರ ಆ ಮಹೋನ್ನತ, ಆ ಒಂದು ಶ್ರೇಷ್ಠ ಪ್ರಭು ಕ್ರಿಸ್ತರ ಮಹಿಮೆಯನ್ನು ನಾವು ಹಾಡಿ ಹೊಗಳುತ್ತಾ ಇದ್ದೀವಾ, ಸ್ಮರಿಸ್ತಾ ಇದ್ದೀವಾ, ನಾವು ಚಿಂತಿಸಬೇಕು. ಜಪಸ್ತರ ಪ್ರಾರ್ಥನೆ ಧರ್ಮಸಭೆ ನಮಗೆ ಹೇಳಿರುವಂತಹ ಒಂದು ಶ್ರೇಷ್ಠ ಪ್ರಾರ್ಥನೆ. ಪ್ರಸ್ತುತ ಸಮಾಜದ ಪ್ರಾರ್ಥನೆ, ಪ್ರಿಯ ಸಹೋದರ ಸಹೋದರಿಯರೇ, ನಾವು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ನಮಗೆ ಯಾರು ಜಪಸ್ತರ ಪ್ರಾರ್ಥನೆ ಮಾಡಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ಬಲಿ ಪೂಜೆಗೆ ಮುಂಚೆ ಜಪಸ್ತರ ಪ್ರಾರ್ಥನೆ ಅಲ್ಲಿತ್ತು ಪುಣ್ಯಕ್ಷೇತ್ರದಲ್ಲಿ ಗವಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು? ಯಾಕೆ ಬಲಿ ಪೂಜೆ ಮುಂಚೆ ನಾವು ಜಪಸ್ತರ ಪ್ರಾರ್ಥನೆ ಮಾಡಬೇಕು? ಯಾತಕ್ಕೆಂದರೆ ಬಲಿ ಪೂಜೆಯಲ್ಲಿ ಶ್ರೇಷ್ಠ ವರದಾನವನ್ನು ನಾವು ಸ್ವೀಕರಿಸಲಿದ್ದೇವೆ. ಪ್ರಭು ಕ್ರಿಸ್ತರ ಪೂಜ್ಯ ಪಾಡು ಮರಣ ಪುನರುತ್ಥಾನದ ಸ್ಮರಣೆಯನ್ನು ಮಾಡಲಿದ್ದೇವೆ. ಈ ಒಂದು ಶ್ರೇಷ್ಠ ಸ್ಮರಣೆಯನ್ನು ಮಾಡಬೇಕಾದ್ರೆ ನಮಗೆ ಶಕ್ತಿ ಬೇಕು. ಈ ಶಕ್ತಿ ಬೇಕಾದ್ರೆ ನಾವು ಜಪಸ್ತರ ಪ್ರಾರ್ಥನೆಯನ್ನು ಮಾಡಿ ಸನ್ನದ್ಧರಾಗಿ ಶಕ್ತಿವಂತರಾಗಿ ನಾವು ದೇವರ ಒಂದು ಮಹಿಮೆಯನ್ನು ಪಾಡು ಮರಣದ ಸ್ಮರಣೆಯನ್ನು ಸ್ಮರಿಸಲು ಸಾಧ್ಯವಾಗುತ್ತದೆ. ಪ್ರತಿಯೊಬ್ಬ ಗುರುವು ಬಲಿ ಪೂಜೆಗೆ ಮುಂಚೆ ಮಾತೆ ಮರಿಯಂಬರಿಗೆ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಪ್ರಾರ್ಥನೆ ಮಾಡ್ತಾರೆ? ಯಾತಕ್ಕೆಂದರೆ ನಾನು ಶ್ರೇಷ್ಠ, ನಾನು ಯೋಗ್ಯ ಅಂತ ಹೇಳಬೇಕಾಗಿಲ್ಲ. ತಾಯಿ ಮನೆ ಮುಖಾಂತರ ಹೇಳ್ತಾರೆ, ನಾನು ಅಯೋಗ್ಯ, ಗುರುವಾಗಿರೋ ನಾನು ಅಯೋಗ್ಯ, ಅನರ್ಹ. ನನಗೆ ಈ ಬಲಿ ಪೂಜೆಯನ್ನು ಅರ್ಪಿಸಲು ನಿಮ್ಮ ಪುತ್ರನ ದೇಹ ಮತ್ತು ರಕ್ತವನ್ನು ಎತ್ತಿ ಹಿಡಿಯಲು ಪಾಠ ಮರಣಗಳ ಸ್ಮರಣೆಯನ್ನು ಮಾಡಲು ಶಕ್ತಿ ಬೇಕಾಗಿದೆ, ಯೋಗ್ಯತೆ ಬೇಕಾಗಿದೆ. ಆ ಯೋಗ್ಯತೆಯನ್ನು ಅನುಗ್ರಹಿಸಿರಿ. ನನ್ನಂತೆಯೇ ಪ್ರಪಂಚದಲ್ಲಿ ಸಾಕಷ್ಟು ಜನ ಗುರುಗಳು ಇನ್ನು ದಿವ್ಯ ಬಲಿಯರ್ಪಣೆಯನ್ನು ಅರ್ಪಿಸಿರುತ್ತಾರೆ. ಅವರೆಲ್ಲರಿಗೆ ನೀವು ಶಕ್ತಿ ನೀಡಬೇಕಾಗಿದೆ. ತಾಯಿಯನ್ನು ಹೇಳುತ್ತೇವೆ, ತಾಯಿಯ ಬಗ್ಗೆ ಬಲಿ ಪೂಜೆ ಅರ್ಪಿಸಿದ್ರೆ
ಜಪಸರ ಪ್ರಾರ್ಥನೆಯನ್ನು ಮರು ಪ್ರಶ್ನೆ ಹಾಕಿ ನಮ್ಮನ್ನು ಗೊಂದಲಕ್ಕೆ ನಿಮ್ಮನ್ನು ಗೊಂದಲಕ್ಕೆ ಈಡು ಮಾಡುವಂತಹ ಸ್ಥಿತಿ ನನಗೆ ಬೇಡ. ಪ್ರಿಯ ಸಹೋದರ ಸಹೋದರಿಯರೇ, ವೈಯಕ್ತಿಕವಾಗಿ ಚಿಂತಿಸಿ, ಇದೊಂದು ಆಯುಧ. ಈ ಆಯುಧ ಜೊತೆಗೆ ನೀವು ಹೋರಾಟ ಮಾಡಿದರೆ ಮಾತ್ರ ಜಯಿಸಲು ಸಾಧ್ಯ. ಭೀಮ ದುರ್ಯೋಧನರ ಮಧ್ಯೆ ಒಂದು ಆಯುಧ ಇತ್ತು, ಗದೆ. ಆ ಗದೆ ಇಲ್ಲದೆ ಅವರು ಹೋರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕ್ರೈಸ್ತರಾದ ನಮಗೆ ಸೈತಾನದ ವಿರುದ್ಧ ಜಯಿಸಬೇಕಾದರೆ, ಪಾಪದ ವಿರುದ್ಧ ನಾವು ಜಯಿಸಬೇಕಾದರೆ, ಎಷ್ಟೋ ಸಲ ರಾತ್ರಿಯ ಸಮಯದಲ್ಲಿ ನಾನು ಎದ್ದು ಕೂತ್ಕೊಂಡಿದ್ದೇನೆ ಕೆಟ್ಟ ಕನಸು ಬಂದಾಗ, ಕೆಲವೊಂದರ ಕೆಟ್ಟ ಕನಸು ಬಂದಾಗ ಆ ಒಂದು ಶೋಧನೆ ಬರುವ ಸಮಯದಲ್ಲೇ ಜಪಸರ ತಲೆಯೊಂದಿಗೆ ಹೇಳಿದ್ದೆ, ನಾನು ತೋರಿಸಿದ್ದೇನೆ ಕೆಟ್ಟ ಕನಸು ಬಂದಿದೆ, ಜಪಸರ ಧರಿಸಿದ್ದೇನೆ ಕೆಟ್ಟ ಕನಸುಗಳು ಮಾಯವಾಗಿದೆ. ಶಿವನೇ ಸುತ್ತಾಗಿ ನೀವು ಯಾವ ಶೋಧನೆ ನಿಮ್ಮ ಜೊತೆಗೆ ಇರುವುದಿಲ್ಲ. ದೇವರಿದ್ದಾರೆ ಸತ್ಯವಾದರೆ ಸೈತಾನನು ಇದ್ದಾರೆ. ಆ ಸೈತಾನನ ಜಯಿಸಲು ಶಕ್ತಿ ಬೇಕಂದ್ರೆ ಜಪಸರವನ್ನು ಪ್ರತಿನಿತ್ಯ ಮಾಡಿ. ಈ ಜಪಸರವನ್ನು ಪ್ರತಿನಿತ್ಯ ಮಾಡುತ್ತಾ ಆ ಜಪಸರ ಕ್ಷೀಣಿಸಲು ಮುಂದಾಗಿ ಆ ಜಪಸರ ನಿಮ್ಮನ್ನು ಪ್ರೀತಿಸುತ್ತದೆ. ಬರೆದಿಟ್ಟುಕೊಳ್ಳಿ, ನೀವು ಪ್ರೀತಿಯಿಂದ ಜಪಸರವನ್ನು ಮಾಡದಿದ್ದರೆ ಆ ಜಪಸರದಿಂದ ನಿಮಗೆ ಯಾವ ಶಕ್ತಿ ಸಿಗುವುದಿಲ್ಲ. ನಿಮಗೆ ಜಪಸರದ ಶಕ್ತಿ ಬೇಕಾ? ಆ ಜಪಸರದಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ. ಇನ್ನು ಕುಟುಂಬಗಳಲ್ಲಿ ನಮಗೆ ಸಮಯವಿಲ್ಲ, ಅಯ್ಯೋ ಎಲ್ಲ ಒಟ್ಟಿಗೆ ಬರೋದಿಲ್ಲ, ಒಟ್ಟಿಗೆ ಬರೋದಿಲ್ಲ. ತಾಯಿಯಾದವಳು ಜಪಸರ ಮಾಡಬೇಕು ಕುಟುಂಬದಲ್ಲಿ, ಪ್ರತಿಯೊಬ್ಬರು ಕೊಂಡು ಸೇರ್ಕೊಳ್ತಾರೆ. ಕೆಲವೊಂದು ಮನೆಯಲ್ಲಿ ಹೇಳ್ತಾ ಇದ್ರು, ಎಲ್ಲ ಧಾರಾವಾಹಿಗಳು ಒಂದಾದ ಮೇಲೆ ಒಂದಾದ್ರು ಬರ್ತಾ ಇರ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಧಾರಾವಾಹಿಗಳ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳು ಆಗ್ತಾರಲ್ಲ, ಅವಾಗ ನಮ್ಮ ಮನೆಯ ಸಾಧಕೊಂಡು ಮೂರೇ ಬಿಡ್ತೀವಿ, ಪುನಃ ಶುರುವಾಗುತ್ತೆ ಧಾರಾವಾಹಿ. ಮುಂದುವರೆದು ಹೋದಾಗ ಪುನಃ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅವಾಗ ನಮ್ಮ ಮನೆ ನಮ್ಮ ಮನೆ ಅಂತ ಮೂರೇ ಇಡ್ತೀವಿ. ಒಂದು ಧಾರಾವಾಹಿಗೆ ಒಂದು ಟೆಕೆಟ್ ಮುಗಿಸ್ತೀವಿ, ಇನ್ನೊಂದು ಧಾರಾವಾಹಿಗೆ 7 ಗಂಟೆ ಶುರು ಮಾಡಿದ್ರೆ 8 ಗಂಟೆ ಒಳಗಡೆ ನಾವು ಜಪಸರವನ್ನು ಮುಗಿಸ್ತೀವಿ, ನಮ್ಗೆ ಇಷ್ಟವಾದಂತಹ ಧಾರಾವಾಹಿಗಳನ್ನು ಮುಗಿಸ್ತೀವಿ. ಸಂತೋಷವಾಗಿದೆ ನಮ್ಮ ಕುಟುಂಬ, ಹಾಳಾಗುತ್ತೆ ಕುಟುಂಬ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಿಷಯದಲ್ಲಿ ನಾವು ಖಂಡಿತವಾಗಿ ಆಟವಾಡಬಾರದು. ದೇವರು ಕ್ಷಮಿಸುತ್ತಾರೆ, ಪ್ರೀತಿಸುತ್ತಾರೆ, ಕ್ಷಮಿಸುತ್ತಾರೆ, ಪ್ರೀತಿಸುತ್ತಾರೆ. ಇವು ನಮಗೆ ದುರ್ಬಳಕೆ ವಿಷಯಗಳಾಗಬಾರದು, ವಸ್ತುಗಳಾಗಬಾರದು. ಪ್ರಿಯ ಸಹೋದರ ಸಹೋದರಿಯರೇ, ಚಿಂತಿಸಿ ನೋಡೋಣ, ನಾವು ಯಾಕಕ್ಕಾಗಿ ಜಪಸರವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿ ಪಠಿಸುತ್ತಿಲ್ಲ, ಜಪಸರದ ಅರ್ಥ ಮಹತ್ವವನ್ನು ಯಾಕಕ್ಕಾಗಿ ನಾವು ತಿಳಿಯುತ್ತಿಲ್ಲ. ಜಪಸರದ ಅರ್ಥವನ್ನು ಮಹತ್ವವನ್ನು ತಿಳಿಯಲು ಈ ದಿವ್ಯಬಲಿ ಪೂಜೆ ನೆರವಾಗಲಿ. ಇಂದಿನಿಂದಲಾದರೂ ನಾವು ಒಂದು ಶಪಥವನ್ನು, ಒಂದು ಜಾಲಿಯ ಸವಾಲನ್ನು ಸ್ವೀಕರಿಸುವ, ಅದೇನೆಂದರೆ ಪ್ರತಿನಿತ್ಯ ಎಡಬಿಡದೆ ಆ ಎಡಬಿಡದ ಸಹಾಯ ಮಾತೆಯನ್ನು ನೆನೆಸಿ, ದೀನರ ಮಾತೆಯನ್ನು ನೆನೆಸಿ ಜಪಸರ ಪ್ರಾರ್ಥನೆ ಮಾಡುತ್ತೇನೆ ಎಂಬ ಒಂದು ಪಣವನ್ನು ನಾವು ಇಂದಿನಿಂದ ತೊಡೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಉತ್ತರ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಮತ್ತು ಎಲ್ಲ ಧರ್ಮ ಸೇವಕರು ಧರ್ಮಸಭೆ ಎಂಬ
ಸನ್ಮಾನಿಸಿ ಅವರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ
ನಮ್ಮ ಕರ್ತವ್ಯವು ರಕ್ಷಣೆ ಆಗಿದೆ. ಏಕೆಂದರೆ ಯುವನವರು ಪವಿತ್ರಾತ್ಮನ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಂಡರೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ na
Thank you.
ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ನಮ್ಮ ಆತ್ಮವು ಸ್ವಸ್ಥವಾಗುವುದು.
ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪೂಜಾ ವರ್ಷದ ಸಾಧಾರಣ ಕಾಲದ 27ನೆಯ ಆದಿವಾರವನ್ನು ಆಚರಿಸುತ್ತಿದ್ದೇವೆ. ನಾಳೆ ಬೆಳಗ್ಗೆ 8:30 ಬಲಿಪೂಜೆಯ ನಂತರ ಎಂದಿನಂತೆ ನಮ್ಮ ಧರ್ಮಕೇಂದ್ರದ ಮಕ್ಕಳಿಗೆ ಧರ್ಮೋಪದೇಶ ತರಗತಿ ಇರುತ್ತದೆ. ಎಲ್ಲಾ ಪೋಷಕರು ತಪ್ಪದೆ ನಿಮ್ಮ ಮಕ್ಕಳನ್ನ ಧರ್ಮೋಪದೇಶ ತರಗತಿಗೆ ಕಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಾಳೆಯ 8:30 ಆರಾಧನೆ ವಿಧಿಯನ್ನ ಗಾಯನ ವೃಂದದ ಸದಸ್ಯರು ಶ್ರೀ ನಿತಿನ್ ಹಾಗೂ ಶ್ರೀ ಪ್ರದೀಪ್ ಇವರ ನೇತೃತ್ವದಲ್ಲಿ ನಡೆಸಿಕೊಡಲಿದ್ದಾರೆ. ಮುಂದಿನ ವಾರ ಅಂದರೆ 15/10/2007 8:30 ಆರಾಧನೆ ವಿಧಿಯನ್ನ ನಿತ್ಯ ಸಹಾಯವಾದಿಯ ಮಹಿಳಾ ಸಂಘದ ಭಕ್ತಾದಿಗಳು ಶ್ರೀಮತಿ ಲಿಲ್ಲಿ ಇವರ ನೇತೃತ್ವದಲ್ಲಿ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಕಳೆದ ಭಾನುವಾರ ಬಲಿಪೂಜೆಯಲ್ಲಿ ನೀಡಿದ ಕಾಣಿಕೆಯ ಮೊತ್ತ 8,550 ರೂಪಾಯಿಗಳು ಹಾಗೂ ಪುಣ್ಯಕ್ಷೇತ್ರದಲ್ಲಿ ಸಂಗ್ರಹವಾದ ಮೊತ್ತ 10,320 ರೂಪಾಯಿಗಳು. ಉದಾರವಾಗಿ ನೆರವು ನೀಡಿದ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಅಕ್ಟೋಬರ್ ತಿಂಗಳ 22ನೆಯ ತಾರೀಕು ವಿಶ್ವದಾದ್ಯಂತ ಧರ್ಮ ಪ್ರಚಾರದ ಭಾನುವಾರವನ್ನ ಅಂದರೆ ಮಿಷನ್ ಸಂಡೆಯಾಗಿ ಕೊಂಡಾಡಲಾಗುವುದು. ಅಂದು ಬಲಿಪೂಜೆಗಳಲ್ಲಿ ಸಂಗ್ರಹವಾದ ಹಣವನ್ನ ಧರ್ಮ ಪ್ರಚಾರದ ಉದ್ದೇಶಕ್ಕಾಗಿ ಉಪಯೋಗಿಸಲಾಗುವುದು. ಆದುದರಿಂದ ತಾವೆಲ್ಲರೂ ಧಾರಾಳ ಮನಸ್ಸಿನಿಂದ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. 2 ಕೊರಿಂಥ್ಯ 9:7 ಹೀಗೆಂದು ಹೇಳುತ್ತಾರೆ, ನಗು ನಗುತ್ತಾ ನೀಡುವವರೆಲ್ಲ ದೇವರು ಪ್ರೀತಿಸುತ್ತಾರೆ. ಧರ್ಮ ಪ್ರಚಾರ ಭಾನುವಾರದ ಬಾಹ್ಯ ಆಚರಣೆಗಳನ್ನ ನಮ್ಮ ಧರ್ಮ ಕೇಂದ್ರದಲ್ಲಿ ನವೆಂಬರ್ ತಿಂಗಳ 4ನೇ ತಾರೀಕು ಅಂದರೆ ಶನಿವಾರದ ಸಂಜೆ ಹಾಗೂ 5ನೇ ತಾರೀಕು ಭಾನುವಾರ ಮುಂಜಾನೆಯಿಂದ ಸಂಜೆವರೆಗೆ ಆಚರಿಸಲಾಗುವುದು. ಅಂದು ಬೆಳಗ್ಗೆ ಕೇವಲ 8:30 ಒಂದು ಬಲಿ ಪೂಜೆ ಮಾತ್ರ ಇರುವುದು. 7:30 ಒಂದು ಬಲಿ ಪೂಜೆ ಮಾತ್ರ ಇರುವುದು, 8:30 ಬಲಿ ಪೂಜೆ ಇರುವುದಿಲ್ಲ ಹಾಗೂ ಧರ್ಮೋಪದೇಶ ಮಕ್ಕಳಿಗೂ ತರಗತಿ ಇರುವುದಿಲ್ಲ. ಧರ್ಮ ಪ್ರಚಾರದ ಆಚರಣೆಗೆ ವಿವಿಧ ಆಟೋಟ ಹಾಗೂ ಇತರ ಮಾಳಿಗೆಗಳನ್ನ ಅಂದರೆ ಸ್ಟಾಲ್ಗಳನ್ನು ಇಡಲು ಇಚ್ಛಿಸುವವರು ನಮ್ಮ ಸಹಾಯಕ ಗುರುಗಳು ಅಂದರೆ ನನ್ನನ್ನು ಅಥವಾ ನಮ್ಮ ಪಾಲನಾ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಶ್ರೀಮಾನ್ ವಲೇರಿ ಡಿಸೋಸಾ ಇವರನ್ನ ಸಂಪರ್ಕಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹರಾಜು ಹಾಕಲು ನಿಮ್ಮಲ್ಲಿ ಇರುವ ಉಪಯೋಗಿಸಲು ಅರ್ಹವಾದಂತ ಹಾಗೂ ನಿಮಗೆ ಬೇಡವಾದಂತಹ ವಸ್ತುಗಳನ್ನ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇಂದಿನ ಭಕ್ತಾದಿಗಳಿಗೆ ಆಹಾರ ದಾನವನ್ನ ಶ್ರೀಮಾನ್ ಸುಸೇರಾಜ್ ಅವರು ನೀಡುತ್ತಿದ್ದಾರೆ. ದೇವರು ಇವರನ್ನ ಹಾಗೂ ಕುಟುಂಬವನ್ನ ಕೇರಳವಾಗಿ ಆಶೀರ್ವಿಸಲಿ. ತಿಂಗಳ ಮೊದಲನೇ ಶನಿವಾರ ಭಕ್ತಾದಿಗಳಿಗೆ ಪ್ರಸಾದವಾಗಿ ಆಹಾರವನ್ನು ನೀಡಲು ಇಚ್ಛಿಸುವ ದಾನಿಗಳು ಧರ್ಮಕೇಂದ್ರದ ಗುರುಗಳನ್ನ ಸಂಪರ್ಕಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಾರದ ಹಬ್ಬಗಳು 11ನೇ ತಾರೀಕು ಬುಧವಾರ 2017 ಸಂತ ಯುವಾನ 23 ಇವರು ಧರ್ಮಾಧ್ಯಕ್ಷರು ಜಗದ್ಗುರುಗಳು ಇವರ ಪುಣ್ಯಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇಂದಿನ ದೇವಿ ಬಲಿ ಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದವರು 1ನೇ ಸ್ವಾಮಿ ಸಂಜಯ್ ಕುಮಾರ್ ಇವರು ನಮ್ಮೆಲ್ಲರಿಗೂ ಚಿರಪರಿಚಿತರು, ನಮ್ಮ ಮರ್ಯಾದವರು. ಪ್ರಸ್ತುತವಾಗಿ ಗುರುಗಳು ಸಂತ ಫಿಲೋಮಿನಾ ಪದವಿ ಪೂರ್ವ ಡಿಗ್ರಿ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರು ಅಸ್ವಸ್ಥರಾಗಿದ್ದರು, ಸ್ವಲ್ಪ ಜ್ವರ ಇದೆ, ನೆಗಡಿ ಇದೆ, ಅವ್ರನ್ನ ಕೇಳಿಕೊಂಡಾಗ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು. ಆದರೂ ನಾನು ಹೇಳಿದೆ, ತಿಂಗಳ ಮೊದಲನೇ ಶನಿವಾರ ದಯವಿಟ್ಟು ನೀವು ಬರಬೇಕು ಅಂತ ಹೇಳಿ ಅವರು ನಮಗಾಗಿ ಬಂದು ಉತ್ತಮ ಪ್ರಬೋಧನೆಯನ್ನು ನೀಡಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಧರ್ಮಕೇಂದ್ರದ ಗುರುಗಳ ಪರವಾಗಿ ಅವರನ್ನ ವೈಯಕ್ತಿಕವಾಗಿ ಇಲ್ಲಿ ನಡೆದಿರುವ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೇವರ ಪ್ರಾವತಿಸೋಣ ನಮ್ಮ ಪ್ರಭುದೇವರೇ, ಈ ಸಂಸ್ಕಾರದಲ್ಲಿ ಪುತ್ರನವರ ನಾವು ಪುನರುತ್ಥಾನವನ್ನು ನಾವು ಕೊಂಡಾಡಿದ್ದೇವೆ. ಅವರ ಯಾತ್ರೆಯಲ್ಲಿ ಸಹಭಾಗಿಗಳಾದ ನಾವು ಅವರ ಕುಶಲದಲ್ಲಿ ಮಹಿಮೆಯಲ್ಲಿ ಪಾಲುಗಾರರಾಗುವಂತೆ ಅನುಗ್ರಹಿ
ಏನ ಪ್ರಯೋಗ ದೇವರ ಆಶೀರ್ವಾದ ಪಡೆಯೋಣ. ಶಾಂತಿ ಮಲ್ಲ
ಉದ್ಯೋಗದ ಸಮಸ್ಯೆ, ಹಣಕಾಸಿನ ತೊಂದರೆ, ರೂಪುರೇಷೆಗಳ ಕೊರತೆ
ಇಕ್ಕಟ್ಟಿಗೊಳಗಾಗಿರುವ ಇವರ ಪರಿತಾಪವನ್ನು ಹೇಳಿಕೊಂಡು ಬೇಕಾದ ಆರ್ಥಿಕ ಸಹಾಯವನ್ನು ನೀಡಿರಿ. ರೋಗಿಗಳ ಕ್ಷೇಮಕ್ಕಾಗಿ ಪ್ರಾರ್ಥಿಸೋಣ. ದೇವರ ಮಾತೆಯು ನಾನಾ ತರಹದ ನೋವುಗಳಿಗೆ ಒಳಗಾಗಿ ನರಳುತ್ತಿರುವವರನ್ನ ಕರುಣೆಯಿಂದ ಇಚ್ಛಿಸಿರಿ. ನಿಮ್ಮ ಪುತ್ರ ಪ್ರಭು ಯೇಸು ರೋಗ ಪೀಡಿತರ ಮೇಲೆ ತಮ್ಮ ಕರುಣೆಯಿಟ್ಟು ಅವರನ್ನು ಗುಣಪಡಿಸಿದಂತೆ ಎಲೆ ಕಾಯಿಲೆಯಿಂದ ನರಳುತ್ತಿರುವ ಪ್ರತಿಯೊಬ್ಬರ ಮೇಲೆ ತಮ್ಮ ಕರುಣೆಯಿಟ್ಟು ಗುಣಪಡಿಸುವಂತೆ ವಿಜ್ಞಾಪಿಸಿರಿ. ದುಃಖ ಪಡುವವರಿಗಾಗಿ ಪ್ರಾರ್ಥಿಸೋಣ. ದೇವರ ಮಾತೆಯೇ ವಿವಿಧ ಕಷ್ಟ ಸಂಕಷ್ಟಗಳ ಬಳಲಿ ಜೀವನದಲ್ಲಿ ದುಃಖ ಪಡುವವರನ್ನ ಜ್ಞಾಪಿಸಿಕೊಡಿರಿ. ದೇವರಿಗೆ ನೀವೇ ಆಧಾರವಾಗಿದ್ದು ಭರವಸೆ ನೀಡಿರಿ. ದೇವರು ತಮ್ಮ ಕಷ್ಟ ಸಂಕಷ್ಟಗಳಿಂದ ಪಾರಾಗುವಂತೆ ನೆರವು ನೀಡಿರಿ. ದುರ್ಬಲರಿಗಾಗಿ ಪ್ರಾರ್ಥಿಸೋಣ. ದೇವರ ಮಾತೆಯೇ ಅಂಗವಿಕಲರಿಗಾಗಿಯೂ ಬರ ಕುಳಿತವರಿಗಾಗಿಯೂ ಉದ್ಯೋಗದಿಂದ ನಿವೃತ್ತಿ ಹೊಂದಿದವರಿಗಾಗಿಯೂ ಅನಾಥರಾಗಿಯೂ ದಿಕ್ಕಿರದವರಿಗಾಗಿಯೂ ಯಾರಿಗೂ ಬೇಡದವರಿಗಾಗಿಯೂ ನಾವು ಮಾಡುವ ಪ್ರಾರ್ಥನೆ ಆಲಿಸಿರಿ. ಅವರನ್ನ ಸಶಕ್ತರನ್ನಾಗಿ ಮಾಡಿ ವಿಶ್ವಾಸದಲ್ಲಿ ಮುನ್ನಡೆಸಿರಿ. ಗೃಹಸ್ಥರಿಗಾಗಿ ಪ್ರಾರ್ಥಿಸೋಣ. ದೇವರ ಮಾತೆಯೇ ಗೃಹಸ್ಥರಿಗೆ ಸ್ಥಿರ ಸುಖವನ್ನ ಪರಸ್ಪರ ಅರಿತುಕೊಳ್ಳುವಂತಹ ಮನೋಭಾವನೆಯನ್ನು ನೀಡಿರಿ. ಇವರು ಜೀವನದಲ್ಲಿ ಅನುಭವಿಸುವಂತಹ ಸಮಸ್ಯೆಗಳು ತಮ್ಮ ಪರಸ್ಪರ ಪ್ರೀತಿಯನ್ನು ಹೆಚ್ಚಿಸುವ ಸಾಧನವಾಗಲಿ. ತಮ್ಮ ಮಕ್ಕಳಿಂದ ಪ್ರೀತಿ ವಾತ್ಸಲ್ಯವನ್ನ ಗೌರವ ಪಡೆದು ಸಂತೋಷದಿಂದ ಜೀವಿಸುವಂತೆ ಅನುಗ್ರಹಿಸಿರಿ. ಯುವ ಜನರಿಗಾಗಿ ಪ್ರಾರ್ಥಿಸೋಣ. ದೇವರ ಮಾತೆಯೇ ನಮ್ಮ ಯುವಕ ಯುವತಿಯರ ಧೈರ್ಯ ಹೆಚ್ಚಿಸಿರಿ. ಇವರು ತಮ್ಮ ಜೀವನದ ಧೈರ್ಯವನ್ನ ಅರಿತು ದೈವ ಪ್ರೀತಿಗೆ ಪಾತ್ರರಾಗಿ ಸನ್ಮಾರ್ಗದಲ್ಲಿ ಮುನ್ನಡೆಯುವಂತೆ ನಿಸ್ವಾರ್ಥರಾಗಿ ಜೀವಿಸುವಂತೆ ಅನುಗ್ರಹಿಸಿರಿ. ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ದೇವರ ಮಾತೆಯೇ ನಮ್ಮ ಮಕ್ಕಳ ಪ್ರೀತಿಯ ಮಾರ್ಗದ ಹೆಚ್ಚಿಸಿರಿ. ಇವರು ತಮ್ಮ ತಂದೆ ತಾಯಿ ಗುರು ಹಿರಿಯರಿಗೆ ವಿಧೇಯರಾಗಿ ನಡೆದು ದೈವ ವಿಶ್ವಾಸದಲ್ಲಿ ಬೆಳೆಯುತ್ತಾ ಕುಟುಂಬದ ಪ್ರೀತಿಯ ಚಿಲುಮೆಗಳಾಗುವಂತೆ ಆಶೀರ್ವದಿಸಿರಿ. ಕುಟುಂಬಗಳಲ್ಲಿ ಶಾಂತ ಸಮಾಧಾನಕ್ಕಾಗಿ ಪ್ರಾರ್ಥಿಸೋಣ. ದೇವರ ಮಾತೆಯೇ ಸಮಾಧಾನದ ರಾಣಿಯೇ ನಮ್ಮ ತಾಯಿಯೇ ನಮ್ಮ ಕುಟುಂಬಗಳ ದಯೆಯಿಂದ ಹೆಚ್ಚಿಸಿರಿ. ನಮ್ಮ ಕುಟುಂಬಗಳು ಮಾದರಿಯ ಕುಟುಂಬಗಳಾಗುವಂತೆಯೂ ನಮ್ಮ ಕುಟುಂಬಗಳಲ್ಲಿ ಶಾಂತ ಸಮಾಧಾನ ದೈವ ಪ್ರೀತಿ ಹಾಗೂ ವಿಶ್ವಾಸ ನೆಲೆಸಿ ಅಗೆತನ ಅಪನಂಬಿಕೆ ನಮ್ಮ ಕುಟುಂಬಗಳಿಂದ ಮರೆಯಾಗುವಂತೆ ಮಾಡಿರಿ. ಪುಣ್ಯಕ್ಷೇತ್ರದ ದಾನಿಗಳಿಗಾಗಿ ಪ್ರಾರ್ಥಿಸೋಣ. ದೇವರ ಮಾತೆಯೇ ವರಪ್ರಸಾದ ಪೂರ್ಣಳೆಯು ನಿಮ್ಮ ಪ್ರಸನ್ನತೆಯ ನಿಮಿತ್ತ ಸಕಲರಿಗೆ ನೆರವಾಗಲು ಅದರ ವಿಶೇಷವಾಗಿ ಬಡವರ ನೊಂದವರ ಅಬಲರ ಅನಾಥರ ರೋಗಿಗಳ ಬದುಕಿಗೆ ಭರವಸೆಯಾಗಿರುವ ಈ ಪವಿತ್ರ ಸ್ಥಳದ ಅಭಿವೃದ್ಧಿಗೆ ಶ್ರಮಿಸಿರುವ ಹಾಗೂ ಶ್ರಮಿಸುತ್ತಿರುವ ಸದ್ಭಕ್ತರನ್ನ ಎರಡವಾಗಿ ಆಶೀರ್ವದಿಸಿರಿ. ಇವರ ಈ ಸೇವೆಗೆ ತಕ್ಕ ಪ್ರತಿಫಲವನ್ನು ನಡೆಸಿರುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಮೌನವಾಗಿ ನಮ್ಮ ಸ್ವಂತ ವಿಷಯಗಳಿಗಾಗಿ ಹಾಗೂ ಭಿನ್ನ ಮಟ್ಟಿಗಿರುವ ವ್ಯಕ್ತಿಗಳ ಭಿನ್ನರಿಗಾಗಿ ಈಗ ಪ್ರಾರ್ಥಿಸೋಣ. ಇದರ ಸಾರ್ವಜನಿಕ ಸೇವೆಯ ಅತ್ಯುತ್ತಮ
ಸ್ವಾಮಿ ದಯ ತೋರಿ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಜೀವಕ್ಕೆ ಕರೆದೊಯ್ಯಲಿ. ಸಂತ ಪೇತ್ರನು ಬರೆದ ಮೊದಲ ಪತ್ರದಿಂದ ವಾಚನ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ನಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರಣವನ್ನೇರಿದರು. ಅವರ ಗಾಯಗಳಿಂದ ನೀವು ಗುಣಮಾಡಿದ್ದೀರಿ. ದೇವರ ವಾಕ್ಯವಿದು. ಪ್ರಾರ್ಥಿಸೋಣ. ಕರುಣಾಳ ತಂದೆಯು, ಇಲ್ಲಿರುವ ಮುದ್ದಾದಿಗಳಲ್ಲಿ ವಿವಿಧ ಕಾಯಿಲೆಗಳನ್ನು ಬರುವವರ ಮೇಲೆ ನಿಮ್ಮ ಅಪಾರವಾದ ಕೃಪೆಯನ್ನು ತೋರಿ. ಇವರು ಶಾರೀರಿಕವಾಗಿ ನಿಶಕ್ತರಾಗಿದ್ದಾರೆ, ಮಾನಸಿಕವಾಗಿ ಧೈರ್ಯ ಹೊಂದಿದ್ದಾರೆ, ಆಧ್ಯಾತ್ಮಿಕ ಬಲಹೀನರಾಗಿದ್ದಾರೆ. ಇವರೆಲ್ಲರನ್ನು ನಾನು ಸ್ವಸ್ಥ ಮಾಡಿ ನೀವು ನೀಡಿದ ಸ್ವರ್ಗೀಯ ಆಹಾರವನ್ನು ಸ್ವೀಕರಿಸಿದ ಇವರು ಬಹುಬೇಗನೆ ಶಾರೀರಿಕ ಸ್ವಸ್ಥತೆಯನ್ನು ಪಡೆದು ಕುಡಿಯಲು ಬಲವನ್ನು ಜೀವನದಲ್ಲಿ ಭರವಸೆಯನ್ನು ಕಂಡುಕೊಳ್ಳಲಿ. ರೋಗ ಪೀಡಿತರಾದ ಇವರು ಕಾಯಿಲೆಗಳಿಂದ ಮುಕ್ತಿಯನ್ನು ಪಡೆದು ಕೃತಜ್ಞತಾ ಭಾವದಿಂದ ನಿಮ್ಮನ್ನು ಸ್ಮರಿಸುವಂತಾಗಲಿ. ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಪವಿತ್ರ ಅಭಿಷೇಕದ ಮೂಲಕ ಹಾಗೂ ನಿಮ್ಮ ಮೇಲೆ ಇರುವ ಭಾರತೀಯ ಪ್ರಯುಕ್ತ ಪ್ರಭು ನಿಮಗೆ ಪವಿತ್ರಾಂತರ ಶಕ್ತಿಯನ್ನು ನಿಮ್ಮ ಯಾತ್ರೆಯನ್ನು ನಿವಾರಿಸಲಿ, ಪಾಪದ ಸಂಕೋಲನೆಯಿಂದ ಬಿಡುಗಡೆ ಮಾಡಿ ಸಂರಕ್ಷಿಸಿ ಕಾಪಾಡಲಿ. ನಮ್ಮ ವೈದ್ಯಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಅರ್ಪಣ ಪವಿತ್ರಾಂತರಲ್ಲಿ Thank you.